ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಬೆಂಗಳೂರು ಭಾಗದ ಮಂದಿಗೆ ತುಂಬಾ ದಿನಗಳಾಗೋಯ್ತು ಅನ್ಸುತ್ತೆ ಸೂರ್ಯನನ್ನ ನೋಡಿ ಅಂತ ಅಂದ್ರೆ ಪ್ರತಿ ದಿನ ಮಳೆ ಅನ್ನುವಷ್ಟರ ಮಟ್ಟಿಗೆ ರಾಜಧಾನಿಗೆ ತಪ್ಪದ ವರ್ಣಾಘಾತ ಇದು ಹೊಳೆ ಅಂತ ಆಯ್ತು ಬೆಂಗಳೂರಿನ ರಸ್ತೆಗಳು ಕೆರೆ ಅಂತ ಆಯ್ತು ಏರ್ಪೋರ್ಟ್ ಬೆಂಗಳೂರಿಗರೆ ಎಚ್ಚರ ಇಂದು ಕೂಡ ಮಳೆ ಅಬ್ಬರ ಈ ಹೊತ್ತಿನ ಸ್ಪೆಷಲ್ ಬೆಂಗಳೂರಿನಲ್ಲಿ ಪ್ರವಾಹ राजधानी बेंगळूरिनल्लि भारी मळे जन अंतू हैराण आगोद्रु तग्गु प्रदेश जन मात्र तत्तरिसोगिद्दारे मोदल ब्रेकिंग न्यूस राजधानी बेंगळूरु इडी दिन जिटी 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 मळे निंते इल्ल बेळग्गे आद्रू अष्टे रात्रि आद्रू अष्टे रात्रि धाराकार मळे बंतु संजे आग्तिद्दागे नगरदल्लि परदाडुवंत परिस्थिति निर्माण आयितु ब्रेकिंग न्यूस निन्ने बेळग्गेयिंद जिटी 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 मळे निंतिल्ल एल्लो ओंदु अर्ध गंटे पुरसत् कोट्रे मत्ते नॉन स्टॉप मूर नाल्कु गंटेगळु निन्ने संजे इंदंतू नॉन स्टॉप मळे रस्ते मेले नीर निल्तु वाहन सवारर परदाहर आगोयितु रात्रि अंतू सुरितु सुरितु मळे मळे अवांतरक्के व्यक्ति बलियागिरो घटने कूड संभविसबिडतु याके अंद्रे मनेगे नीर बंतु मनेयल्लि शार्ट सर्क्यूट आयितु वेंकटेशन अवरु सावन्नप्पिद्दारे नगरद केपि अग्रहारदल्लि तडरात्रि नडेदिरुवंत घटने इदु ನೋಡಿ ಮಳೆ ಬಂದರೆ ಎಷ್ಟು ಹುಷಾರಾಗಿರಬೇಕು ಮಳೆಯಿಂದಾಗಿ ವೆಂಕಟೇಶ್ ಅವರ ಮನೆಗೆ ನೀರು ನುಗ್ಗಿತ್ತು ಸ್ವಿಚ್ ಬೋರ್ಡ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಯಿತು ಸಾವನ್ನಪ್ಪಿದೆ 10:30 ರ ಹೊತ್ತಿಗೆ ಮನೆಯಲ್ಲೆಲ್ಲ ನೀರು ತುಂಬಿಕೊಳ್ತು ಕತ್ತಲಲ್ಲಿ ಮಳೆಯ ನೀರನ್ನು ಹೊರಹಾಕ್ತಾ ಇದ್ರು ದಂಪತಿಗಳು ಕರೆಂಟ್ ಬಂದಿದ್ದೇ ತಡ ಸ್ವಿಚ್ ಹಾಕೋದಕ್ಕೆ ಹೋದ್ರು ವೆಂಕಟೇಶ್ ಅವರು ಸಾವನ್ನಪ್ಪಿದ್ದಾರೆ ಇಷ್ಟೆಲ್ಲ ಎಚ್ಚರ ವಹಿಸಬೇಕು ರೀ ಹೆಂಗೆಲ್ಲ ಆಗೋಗುತ್ತೆ ನೋಡಿ ಬಲಭಾಗದಲ್ಲಿ ದೃಶ್ಯ ನೋಡ್ತಾ ಇದ್ದೀರಿ ಕೆಪಿ ಅಗ್ರಹಾರದ ಮನೆ ದೃಶ್ಯ ಈ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡೆದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಎಷ್ಟು ಸರಂಗ ಆಗಿಬಿಡುತ್ತೆ ಮಳೆ ಬಂದ ಕರೆಂಟ್ ತೆಗೆದುಬಿಟ್ಟಿರ್ತಾರೆ ಮನೆಯೊಳಗೆ ನೀರು ಬಂದುಬಿಟ್ಟಿರುತ್ತೆ ಅದಾದಮೇಲೆ ಫ್ಯೂಸ್ ಒಟ್ಟೋಗಿರುತ್ತೆ ಏನೋ ಆಗಿರುತ್ತೆ ಮನೆಯಲ್ಲಿರೋ ನೀರೆಲ್ಲ ಹೊರಗೆ ಹಾಕ್ತಾರೆ ಆಗ ವಾಪಸ್ ಬಂದು ಕರೆಂಟ್ ಬಂತಲ್ಲ ಅಂತ ಹೋಗಿ ಸ್ವಿಚ್ ಬೋರ್ಡಲ್ಲಿ ಆನ್ ಮಾಡೋಕ್ಕೆ ನೋಡ್ತಾರೆ ದುರಾದೃಷ್ಟ ವರ್ಷಾತ್ ಶಾರ್ಟ್ ಆಯಿತು ಇಮಿಡಿಯೇಟಾಗಿ ಅವರು ಸಾವನ್ನಪ್ಪುತ್ತಾರೆ ವಿದ್ಯುತ್ ಶಾಕ್ ತಗಲಿ ವೆಂಕಟೇಶನ್ ಅವರು ಸಾವನ್ನಪ್ಪುತ್ತಾರೆ ಇನ್ನು ಎಡಭಾಗದಲ್ಲಿ ಬೆಂಗಳೂರಿನ ಹಲವಾರು ಭಾಗದ ದೃಶ್ಯನ ಪ್ಲೇ ಮಾಡ್ತಾ ಇದ್ದೀವಿ ಮಳೆ ಅವಾಂತರಗಳಿಂದ ಕ್ಲೈಟ್ ಕಂಬ ಬಿತ್ತು ಮರ ಬಿತ್ತು ತಗ್ಗು ಪ್ರದೇಶಕ್ಕೆ ನೀರು ನುಗ್ತು ಕಾಂಪೌಂಡ್ ಕುಸಿತ ಆಯಿತು ಟೂ ವೀಲರ್ನವರು ಫೋರ್ ವೀಲರ್ನವರು ರಸ್ತೆಗಳಲ್ಲಿ ನೀರು ನಿಂತು ಅವರೆಲ್ಲ ಒದ್ದಾಡ್ತಿದ್ರು ಬೆಂಗಳೂರಿನ ಎಲ್ಲ ಕಡೆ ನನ್ನ ಸದ್ಯೋಗಿಗಳು ಮೂವ್ ಮಾಡ್ತಾ ಇದ್ರೆ ವೆಹಿಕಲ್ಗಳಲ್ಲಿ ಕ್ಯಾಮ್ರಾಗಳನ್ನು ಕಂಪ್ಲೀಟಾಗಿ ಇದೇ ವಾತಾವರಣ ಎಲ್ಲ ಕಡೆ ಕಂಡು ಬಂದಿತ್ತು ಮಳೆ ಬರಬೇಕಾದ್ರೆ ಒಂದು ಮಳೆ ನಿಂತು ಹೋದ ಮೇಲೆ ಇನ್ನೊಂದು ಮಧ್ಯರಾತ್ರಿ ಬೆಳಗಿನ ಜಾವ ಈಗ ಬೆಳಗಿನ ಜಾವದಲ್ಲಿ ಮಳೆ ನಿಂತಿದೆ ಆದರೆ ಮಳೆ ನಿಂತು ಹೋದ ಮೇಲೆ ಕಥೆ ಇದೆಯಲ್ಲ ಅದಿನ್ನು ಇವತ್ತು ಇಡೀ ದಿನ ಸುಧಾರಿಸ್ಕೋಬೇಕು ಅಂತಿರಬೇಕಾದ್ರೆ ಇವತ್ತು ಮತ್ತೆ ಮಳೆ ಬರುತ್ತೆ ಅದು ಕಷ್ಟ ಕೆ ಪಿ ಅಗ್ರಹಾರ ವಿದ್ಯುತ್ ಶಾಕ್ ತಗಲಿ ವ್ಯಕ್ತಿ ಮೃತಪಟ್ಟಿದ್ದಾರೆ ನನ್ನ ಸಹೋದ್ಯೋಗಿ ಮಂಜುನಾಥ್ ಅಲ್ಲಿ ಹೋಗಿ ಹೇಗಾಯಿತು ಏನಾಯಿತು ಅಂತ ಒಂದು ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ ಓವರ್ ಟು ಯು ಮಂಜುನಾಥ್ ತಡರಾತ್ರಿ ಸುರಿದಂತಹ ಮಳೆಯಿಂದಾಗಿ ಬೆಂಗಳೂರು ನಗರದಲ್ಲಿ ಇಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನ ಕೆಪಿ ಅಗ್ರಹಾರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ಇನ್ನು ಒಂದು ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು ಈಗಾಗಲೇ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸೇರಿದಂತೆ ಸಿಬ್ಬಂದಿಯವರು ಬಂದು ಮನೆಯನ್ನ ಪರಿಶೀಲನೆಯನ್ನು ಕೂಡ ಮಾಡ್ತಿದ್ದಾರೆ ಈ ತಗ್ಗು ಪ್ರದೇಶದಲ್ಲಿರುವಂತಹ ಮನೆಯನ್ನ ಒಮ್ಮೆ ನೀವು ಗಮನಿಸ್ತಾ ಇರಬಹುದು ವೆಂಕಟೇಶ್ ಮತ್ತು ಆತನ ಧರ್ಮಪತ್ನಿ ಇಬ್ಬರು ಕೂಡ ಅಷ್ಟೇ ಇದೇ ಒಂದು ಮನೆಯಲ್ಲಿ ವಾಸವಾಗಿದ್ರು ರಾತ್ರಿ ಸುರಿದಂತಹ ಮಳೆಯಿಂದಾಗಿ ತಗ್ಗು ಪ್ರದೇಶವಾಗಿದ್ದಂತ ಒಂದು ಕಾರಣಕ್ಕೋಸ್ಕರ ಮನೆಯ ಒಳಭಾಗಕ್ಕೆ ಸಂಪೂರ್ಣವಾಗಿ ನೀರು ಹೋಗಿತ್ತು ನೀರು ಹೋಗಿದ್ದಂತ ಕಾರಣಕ್ಕೋಸ್ಕರ ಕೆಲಸ ಮುಗಿಸಿ ಬಂದಂತ ವೆಂಕಟೇಶ್ ಈ ಒಂದು ಮಳೆಯ ನೀರನ್ನು ಮೊದಲನೇದಾಗಿ ಎತ್ತಿ ಹೊರಗಡೆ ಹಾಕೋದಕ್ಕೆ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ ಈ ದೃಶ್ಯದಲ್ಲಿ ಕೂಡ ಅಷ್ಟೇ ಗಮನಿಸ್ತಾ ಇರಬಹುದು ಒಳಭಾಗದಲ್ಲಿ ಯಾವ ರೀತಿಯಾಗಿ ಮಳೆಯ ನೀರು ತುಂಬಿಕೊಂಡಿದೆ ಅಂತ ಈ ಒಂದು ನೀರನ್ನ ಹೊರಹಾಕುವ ಸಂದರ್ಭದಲ್ಲಿ ಕರೆಂಟ್ ಕೂಡ ಹೋಗಿತ್ತು ಕರೆಂಟ್ ಹೋಗಿದ್ದಂತ ಒಂದು ಕಾರಣಕ್ಕೋಸ್ಕರ ಇಬ್ಬರು ದಂಪತಿಗಳು ಸೇರಿ ಮಳೆ ನೀರನ್ನ ಎತ್ತಿ ಹೊರಗಡೆ ಹಾಕ್ತಾ ಇದ್ರು ಆದ್ರೆ ಏಕಾಏಕಿ ರಾತ್ರಿ 10:30 ಟೈಮ್ನಲ್ಲಿ ಕರೆಂಟ್ ಬಂದಂತ ಒಂದು ಕಾರಣಕ್ಕೋಸ್ಕರ ಆ ಒಂದು ವೆಂಕಟೇಶ್ ಎಂಬಾತ ಕೂಡಲೇ ಒಂದು ಸ್ವಿಚ್ ಅನ್ನು ಹಾಕೋದಕ್ಕೆ ಹೋಗ್ತಾನೆ ಸ್ವಿಚ್ ಅನ್ನು ಹಾಕಿದಂತ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಇಂದಾಗಿ ಆತ ಇದೇ ಒಂದು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನು ಮೃತ ವೆಂಕಟೇಶ್ ಸಾವನ್ನಪ್ಪಿರುವಂತಹ ಒಂದು ಸುದ್ದಿಯನ್ನ ಕೂಡಲೇ ಅವರ ಪತ್ನಿ ಇಲ್ಲಿದ್ದಂತ ಸ್ಥಳೀಯರಿಗೆ ಮಾಹಿತಿಯನ್ನು ಕೊಡ್ತಾರೆ ಮಾಹಿತಿಯನ್ನು ಆಧರಿಸಿದ ಸ್ಥಳೀಯರು ಕೂಡಲೇ ಕೆಪಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ಗೆ ಮಾಹಿತಿಯನ್ನು ಕೊಡ್ತಾರೆ ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇನ್ಸ್ಪೆಕ್ಟರ್ ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಕೂಡ ಅಷ್ಟೇ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಶಾರ್ಟ್ ಸರ್ಕ್ಯೂಟ್ ನಿಂದಲೇ ಈ ಒಂದು ಘಟನೆ ಸಂಭವಿಸ್ತಾ ಏನು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಪೊಲೀಸರು ಪ್ರೈಮರಿಯಾಗಿ ಇನ್ವೆಸ್ಟಿಗೇಷನ್ ಅನ್ನು ಈಗಾಗಲೇ ಶುರು ಮಾಡಿರುವಂತಹದ್ದು ಯಾಕಂದ್ರೆ ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ ನಿಂದ ಈತ ಸಾವನ್ನಪ್ಪಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ಸಿಕ್ಕಿದೆ ಆ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಬಂದು ಪೊಲೀಸರು ಒಂದು ವೆರಿಫಿಕೇಶನ್ ಅನ್ನು ಕೂಡ ಈಗಾಗಲೇ ಮಾಡ್ತಿರುವಂತದ್ದು ಜೊತೆಗೆ ಇನ್ನೊಂದು
ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹದ್ದು ಇದು ತೀರಾ ಅಂದ್ರೆ ತೀರಾ ತಗ್ಗು ಪ್ರದೇಶವಾಗಿದೆ. ಯಾಕಂದ್ರೆ ತಗ್ಗು ಪ್ರದೇಶವಾಗಿದೆ ಒಂದೊಂದು ಕಾರಣಕ್ಕೋಸ್ಕರ ಮಳೆ ನೀರು ಸರಾಗವಾಗಿ ರಸ್ತೆ ಮೇಲೆ ಬಂದ್ರೆ ಕಂಪ್ಲೀಟ್ ಆಗಿ ಒಂದು ಮನೆಗೆ ಹೋಗುತ್ತೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಮಳೆಯ ನೀರು ಇದೇ ಒಂದು ಮಾರ್ಗವಾಗಿ ಬಂದು ಈ ಒಂದು ಮಳೆಯನ್ನ ಮನೆ ಎಲ್ಲವನ್ನು ಕೂಡ ಅಷ್ಟೇ ಜಲಾವೃತಗೊಂಡಿತ್ತು. ಈ ಒಂದು ಕಾರಣಕ್ಕೋಸ್ಕರ ಈ ಒಂದು ಅವಘಡ ಸಂಭವಿಸಬರುವಂತಹ ಮಾತನ್ನು ಕೂಡ ಈಗಾಗಲೇ ಪೊಲೀಸರು ಹೇಳ್ತಾರೆ. ಸದ್ಯಕ್ಕೆ ಮನೆಯನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ರು ಇನ್ನೂ ಕೂಡ ಅಷ್ಟೇ ಮನೆಯ ಒಳಭಾಗದಲ್ಲಿ ನೋಡ್ತಾ ಇರಬಹುದು ಮಳೆಯ ನೀರು ಯಾವ ರೀತಿ ಮನೆಯ ಒಳಭಾಗದಲ್ಲಿದೆ ಅಂತ. ಪೊಲೀಸರು ಕೂಡ ಸ್ವಿಚ್ ಬೋರ್ಡ್ ಇಂದ ಹಿಡಿದು ಪ್ರತಿಯೊಂದನ್ನು ಕೂಡ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ಒಂದು ಘಟನೆ ಕುರಿತಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತಹ ಕೆಪಿ ಅಗ್ರಹಾರ ಪೊಲೀಸರು ಕೂಡ ಮುಂದಿನ ಒಂದು ತನಿಖೆಯನ್ನ ಮಾಡ್ತಾರೆ. ಸದ್ಯಕ್ಕೆ ವೆಂಕಟೇಶ್ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದು ಮರಣೋತ್ತರ ಪರೀಕ್ಷೆ ಆದಂತಹ ಬಳಿಕ ಮೃತದೇಹವನ್ನು ಕೂಡ ಅಷ್ಟೇ ಕುಟುಂಬಕ್ಕೆ ಹಸ್ತಾಂತರ ಮಾಡಲಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು.